ಬೆಂಗಳೂರಿನ ತಿಲಕ್ ನಗರದಲ್ಲಿ ಶಂಕಿತ ಉಗ್ರರ ಬಂಧನ. ಶಂಕಿತ ಉಗ್ರರನ್ನ ಬಂಧಿಸಿ ಎನ್ಐಎಗೆ ನೀಡಿದ್ದ ಸಿಸಿಬಿ ಟೀಮ್. ಬೆಂಗಳೂರಿನ ತಿಲಕ್ ನಗರದಲ್ಲಿ ಶಂಕಿತ ಉಗ್ರರ ಬಂಧನ. ಶಂಕಿತ ಉಗ್ರರ ಬಂಧಿಸಿ ಎನ್ಐಎಗೆ ನೀಡಿದ್ದ ಸಿಸಿಬಿ ಟೀಮ್. ಎನ್ಐಎ ವಶದಲ್ಲಿರುವ ಶಂಕಿತ ಉಗ್ರ ಅಕ್ತರ್ ಹುಸೇನ್ ಜುಬಾ. ಶಂಕಿತ ಉಗ್ರನ ರಹಸ್ಯ ಬೆನ್ನು ಹತ್ತಿದ್ದ ಎನ್ಐಎ ಅಧಿಕಾರಿಗಳು ಅಕ್ತರ್ ಹುಸೇನ್ ಜುಬಾ ಹಿಂದೆ ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಪತ್ತೆಯಾಗಿದೆ. ಟೆಲಿಗ್ರಾಮ್ನಲ್ಲಿ ಎರಡು ಗ್ರೂಪ್ ಮಾಡಿಕೊಂಡಿದ್ದ ಶಂಕಿತ ಉಗ್ರರು ಅಕ್ತರ್ ಹುಸೇನ್ ಜುಬಾ ಹಿಂದೆ ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಪತ್ತೆ. ಟೆಲಿಗ್ರಾಮ್ನಲ್ಲಿ ಎರಡು ಗ್ರೂಪ್ ಮಾಡಿಕೊಂಡಿದ್ದ ಶಂಕಿತ ಉಗ್ರರು ದಿ ಈಗಲ್ ಆಫ್ ಕೋರಸನ್ ಮತ್ತು ಹಿಂದರ್ ಈಗಲ್ ಗ್ರೂಪ್ ಕ್ರಿಯೇಟ್ ಮಾಡಲಾಗಿತ್ತು. ಅದು ಕೂಡ ಟೆಲಿಗ್ರಾಮ್ ಗ್ರೂಪ್. ಈ ಗ್ರೂಪ್ನ ಮೂಲಕ ಮುಸ್ಲಿಂ ಯುವಕರನ್ನ ಸೆಳಿತಾ ಇದ್ದ ಆರೋಪಿಗಳು ದೇಶದಲ್ಲಿ ಗಲಭೆ ಎಬ್ಬಿಸಲು ಪ್ಲಾನ್ ಮಾಡ್ತಾ ಇದ್ದ ಶಂಕಿತ ಉಗ್ರರು ಯುವಕರಿಗೆ ತರಬೇತಿ ನೀಡಿ ಕೋಮು ಸೌಹಾರ್ದತೆ ಕದಡಲು ಸಂಚು. ಯುವಕರನ್ನ ಸಂಘಟಿಸಿ ಕಾಶ್ಮೀರ ಕೊಹರಾಸುನ್ ಕಳುಹಿಸೋದಕ್ಕೆ ಪ್ಲಾನ್ ರೆಡಿಯಾಗಿತ್ತು. ಕಾಶ್ಮೀರದಲ್ಲಿ ಮುಸ್ಲಿಮರ ಮೇಲೆನೇ ಸೇನೆ ದೌರ್ಜನ್ಯ ಮಾಡ್ತಾ ಇದೆ ಅಂತ ಪ್ರಚೋದನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಎನ್ಐಎ ವಶದಲ್ಲಿರುವಂತಹ ಶಂಕಿತ ಉಗ್ರ ಅಕ್ತರ್ ಹುಸೇನ್ ಹಾಗೂ ಜುಬಾ, ಈ ಆರೋಪಿಗಳೇನಿದ್ದಾರೆ, ಸೊ ಅವರು ಯಾವ ರೀತಿಯ ಪ್ಲಾನ್ಗೆ ರೆಡಿ ಮಾಡಿಕೊಂಡಿದ್ರು, ಏನೆಲ್ಲ ತಯಾರಿಗಳು ಆಗಿತ್ತು, ಈಗ ಹೊರಬರ್ತಾ ಇರುವಂತಹ ಬೆಚ್ಚಿ ಬೀಳಿಸುವ ಅಂಶಗಳೇನೇನು? ವೀಣಾ, ಸಿಸಿಬಿ ಪೊಲೀಸರು ತಿಲಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಇಬ್ಬರು ಶಂಕಿತ ಉಗ್ರರ ಮನೆ ಮೇಲೆ ದಾಳಿ ಮಾಡಿತ್ತು. ದಾಳಿ ಮಾಡಿ ಅವರ ಮನೆಯನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿತ್ತು. ಆ ಸಂದರ್ಭದಲ್ಲಿ ಅವರ ಮೊಬೈಲ್ ಫೋನ್ ಮತ್ತೆ ಅನೇಕ ಡಾಕ್ಯುಮೆಂಟ್ಸ್ ಗಳನ್ನ ವಶಪಡಿಸಿಕೊಂಡಿತ್ತು. ವಶಪಡಿಸಿಕೊಂಡ ನಂತರ ಈ ಇಬ್ಬರು ಕೂಡ ಉಗ್ರ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಶಂಕೆ ಕೂಡ ವ್ಯಕ್ತವಾಗಿತ್ತು. ಈ ನಿಟ್ಟಿನಲ್ಲಿ ಈ ಒಂದು ಕೇಸ್ ನನ್ನ ಎನ್ಐಎಗೆ ವರ್ಗಾವಣೆಯನ್ನ ಮಾಡಲಾಗುತ್ತೆ. ಈಗ ಎನ್ಐಎ ಅಧಿಕಾರಿಗಳು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಇಬ್ಬರನ್ನ ವಶಕ್ಕೆ ಪಡೆದು ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ತನಿಖೆ ವೇಳೆ ಈಗಾಗಲೇ ಆ ಇಬ್ಬರ ನಡುವೆ ಇಬ್ಬರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಎಫ್ಐಆರ್ ನಲ್ಲಿ ಸಾಕಷ್ಟು ಮಾಹಿತಿ ಹೊರಹಾಕಿರುವಂತದ್ದು. ಪ್ರಮುಖವಾಗಿ ಎಫ್ಐಆರ್ ನಲ್ಲಿ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿರುವಂತದ್ದು, ಈ ಇಬ್ಬರು ಟೆಲಿಗ್ರಾಮ್ ಗ್ರೂಪ್ ಗಳನ್ನ ರಚಿಸಿಕೊಂಡಿದ್ರು. ಈ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಭಾರತದ ವಿರುದ್ಧವಾಗಿ ಪ್ರಚೋದನಕಾರಿ ಹೇಳಿಕೆಗಳು ಮತ್ತೆ ಇವುಗಳನ್ನ ಹಾಕ್ತಾ ಇದ್ರು. ಈ ಹೇಳಿಕೆಗಳನ್ನ ಹಾಕುವ ಮೂಲಕ ಮುಸ್ಲಿಂ ಯುವಕರನ್ನ ತಮ್ಮತ್ತ ಸೆಳೆಯುವ ಕೆಲಸವನ್ನ ಮಾಡ್ತಾ ಇದ್ರು. ಹಾಗೆ ಆ ಮುಸ್ಲಿಂ ಯುವಕರನ್ನ ಭಾರತದ ವಿರುದ್ಧವಾಗಿ ಕೋಮು ಗಲಭೆಯನ್ನು ಸೃಷ್ಟಿಸುವಂತದ್ದು, ಹಾಗೆ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಪ್ರತಿರೋಧಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಹಾಗೆ ಈತ ಇಬ್ಬರು ಕೂಡ ಸೌದಿ ಅರೇಬಿಯಾ ಮತ್ತೆ ಪಾಕಿಸ್ತಾನದ ಲಿಂಕ್ ಅನ್ನು ಕೂಡ ಹೊಂದಿದ್ರು ಅನ್ನೋ ಮಾಹಿತಿಯನ್ನ ಈಗಾಗಲೇ ಈ ಒಂದು ಎನ್ಐ ತನಿಖೆಯಲ್ಲಿ ಹೊರಹಾಕಿರುವಂತದ್ದು. ವೀಣಾ, ಥ್ಯಾಂಕ್ ಯು ಪ್ರದೀಪ್ ತಮ್ಮ ಮಾಹಿತಿಗಾಗಿ. ರಸ್ತೆ ದುರಸ್ತಿಗೆ ಉಡಾಫೆ ಉತ್ತರ ಕೊಟ್ಟಿದ್ದ ಶಾಸಕರಿಗೆ ಇಂದು ಸತ್ಯ ದರ್ಶನ. ಹದಗೆಟ್ಟ ರಸ್ತೆಯಲ್ಲಿಯೇ ಶಾಸಕರನ್ನ ನಡೆಸಿದ ಚಳ್ಳೂರು ಗ್ರಾಮಸ್ಥರು ರಸ್ತೆ ದುರಸ್ತಿಗೆ ಉಡಾಫೆಯ ಉತ್ತರ ಕೊಟ್ಟಿದ್ರು ಶಾಸಕರು. ಆ ಶಾಸಕರಿಗೆ ಗ್ರಾಮಸ್ಥರು ಸತ್ಯ ದರ್ಶನವನ್ನ ಮಾಡಿಸಿದ್ದಾರೆ. ಹದಗೆಟ್ಟ ರಸ್ತೆಯಲ್ಲಿಯೇ ಶಾಸಕರನ್ನ ನಡೆಸಿದ್ದಾರೆ. ಶಾಸಕ ಬಸವರಾಜ ದಡೆಸುಗೂರು, ಇವರಿಗೆ ರಸ್ತೆಯ ಅವ್ಯವಸ್ಥೆ ಏನು ಅನ್ನೋದು ದರ್ಶನ ಆಗಿದೆ. ಶಾಸಕರನ್ನ ನಡೆಸಿ ರಸ್ತೆಯ ವಾಸ್ತವ ಸ್ಥಿತಿಯನ್ನ ತಿಳಿಸಿದ್ದಾರೆ ಗ್ರಾಮಸ್ಥರು. ಅರ್ಧ ಕಿಲೋಮೀಟರ್ಗೂ ಹೆಚ್ಚು ದೂರ ಶಾಸಕರನ್ನ ನಡೆಸಿದ ಗ್ರಾಮಸ್ಥರು ಹದಗೆಟ್ಟ ರಸ್ತೆಯನ್ನ ತೋರಿಸಿ ಬಿಜೆಪಿ ಶಾಸಕನಿಗೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ ಚಳ್ಳೂರು ಗ್ರಾಮಸ್ಥರು. ಮೈಸೂರಿನಲ್ಲಿ ಬ್ಯಾಂಕ್ ಆಫ್ ಬರೋಡಾದ ಸಿದ್ಧಾರ್ಥನಗರ ಶಾಖೆಯನ್ನ ಸುತ್ತೂರು ಮಠದ ದೇಶಿಕೇಂದ್ರ ಮಹಾಶಿವರಾತ್ರಿ ಸ್ವಾಮೀಜಿ ಉದ್ಘಾಟಿಸಿದರು. ಬ್ಯಾಂಕ್ ಆಫ್ ಬರೋಡಾದ ಜನರಲ್ ಮ್ಯಾನೇಜರ್ ಸುಧಾಕರ್ ನಾಯಕ್ ಸಹ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಇದೇ ಸಮಯದಲ್ಲಿ ಜೆಎಸ್ಎಸ್ ಸಾರ್ವಜನಿಕ ಶಾಲೆಯ ಮೂವರು ವಿದ್ಯಾರ್ಥಿಗಳಿಗೆ ಬ್ಯಾಂಕ್ ಆಫ್ ಬರೋಡಾ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲಾಯಿತು. ಅಷ್ಟೇ ಅಲ್ಲದೆ ಬ್ಯಾಂಕ್ ಆಫ್ ಬರೋಡಾದ ಗೋಕುಲಂ ಶಾಖೆಯ ಆವರಣವನ್ನು ಸುಧಾಕರ್ ನಾಯಕ್ ಉದ್ಘಾಟಿಸಿದರು. Thank you.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.